ನಮಸ್ಕಾರ ಸ್ನೇಹಿತರೆ ಜನನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಎಫ್ ಎ ಮತ್ತು ಎಸ್ ಟಿ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ನೀಡುವ ಪ್ರಯತ್ನ ನಾವಿಲ್ಲಿ ಮಾಡುತ್ತಿದ್ದೇವೆ ಮೊದಲನೇ ಪ್ರಶ್ನೆ ನೋಡೋದಾದರೆ ದೊರಗು ಪದದ ವಿರುದ್ಧ ಪದ ಯಾವುದು ಆಪ್ಷನ್ ಎ ಮುರುಡು ಆಪ್ಷನ್ ಬಿ ಒರಟು ಆಪ್ಷನ್ ಸಿ ಕೋಮಲ ಆಪ್ಷನ್ ಡಿ ಬಿರುಸು ದ ರೈಟ್ ಆನ್ಸರ್ಸ್ ಆಪ್ಷನ್ ಸಿ ಕೋಮಲ ಎಂಬುದು ದೊರಗು ಪದದ ವಿರುದ್ಧ ಪದವಾಗಿದೆ ಕೊರತೆ ಪದದ ವಿರುದ್ಧ ಪದ ಯಾವುದು ಆಪ್ಷನ್ ಎ ಅಗತ್ಯತೆ ಆಪ್ಷನ್ ಬಿ ಹೆಚ್ಚಳ ಆಪ್ಷನ್ ಸಿ ಅಪೂರ್ಣ ಆಪ್ಷನ್ ಡಿ ಅಭಾವ ದ ರೈಟ್ ಆನ್ಸರ್ಸ್ ಆಪ್ಷನ್ ಬಿ ಹೆಚ್ಚಳ ಎಂಬುದು ಕೊರತೆ ಪದದ ವಿರುದ್ಧ ಪದವಾಗಿದೆ ಅಸ್ತಿತ್ವ ಪದದ ವಿರುದ್ಧ ಪದ ಯಾವುದು ಆಪ್ಷನ್ ಎ ಅನಾಸ್ತಿತ್ವ ಆಪ್ಷನ್ ಬಿ ಅಸ್ಥಿಪಾಯ ಆಪ್ಷನ್ ಸಿ ನಾಸ್ತಿತ್ವ ಆಪ್ಷನ್ ಡಿ ಇರುವು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾಸ್ತಿತ್ವ ಎಂಬುದು ಅಸ್ತಿತ್ವ ಪದದ ವಿರುದ್ಧ ಪದವಾಗಿದೆ ತಡೆದಾನು ಎಂಬುದು ಯಾವ ಪದ ತಡೆದಾನು ಎಂಬುದು ಯಾವ ಪದ ಆಪ್ಷನ್ ಎ ಭವಿಷ್ಯದಾರ್ಥಕ ಪದ ಆಪ್ಷನ್ ಬಿ ಇಚ್ಛಾರ್ಥಕ ಪದ ಆಪ್ಷನ್ ಸಿ ಪ್ರೇರಣಾರ್ಥಕ ಪದ ಆಪ್ಷನ್ ಡಿ ಸಂಭವನಾರ್ಥಕ ಪದ ದ ರೈಟ್ ಆನ್ಸರ್ಸ್ ಆಪ್ಷನ್ ಡಿ ಸಂಭವನಾರ್ಥಕ ಪದವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ತರಿ ರೂಪದ ಕ್ರಿಯಾಪದವಾಗಿದೆ ಆಪ್ಷನ್ ಎ ತಿನ್ನಲ್ಪಟ್ಟಿತು ಆಪ್ಷನ್ ಬಿ ತಿನ್ನಲ್ಪಡುತ್ತದೆ ಆಪ್ಷನ್ ಸಿ ತಿಂದೇನು ಆಪ್ಷನ್ ಡಿ ತಿನ್ನಲಾಯಿತು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ತಿಂದೆನು ಎಂಬುದು ಕರ್ತರಿ ರೂಪದ ಕ್ರಿಯಾಪದವಾಗಿದೆ ನೆಗೆದನು ಎಂಬುದು ಯಾವ ಕ್ರಿಯಾಪದ ಆಪ್ಷನ್ ಎ ಅಪೂರ್ಣ ವರ್ತಮಾನ ಆಪ್ಷನ್ ಬಿ ಪೂರ್ಣಭೂತ ಆಪ್ಷನ್ ಸಿ ಭೂತ ನಿರಂತರ ಆಪ್ಷನ್ ಡಿ ಕ್ರಿಯಾ ವಿಶೇಷಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪೂರ್ಣಭೂತ ನೆಗೆದನು ಎಂಬುದರ ಕ್ರಿಯಾ ಪದ ಪೂರ್ಣಭೂತವಾಗಿದೆ ಕುಡಿಯಿರಿ ಎಂಬುದು ಯಾವ ಪದ ಆಪ್ಷನ್ ಎ ಸಂಭವನಾರ್ಥಕ ಪದ ಆಪ್ಷನ್ ಬಿ ಇಚ್ಛಾರ್ಥಕ ಪದ ಆಪ್ಷನ್ ಸಿ ವಿದ್ಯಾರ್ಥಕ ಪದ ಆಪ್ಷನ್ ಡಿ ಸಂದೇಹಾರ್ಥಕ ಪದ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಿದ್ಯಾರ್ಥಕ ಪದವಾಗಿದೆ ಮೆಲ್ಲಗೆ ತಿಳಿಸಿದನು ಎಂಬಲ್ಲಿ ಮೆಲ್ಲಗೆ ಎಂಬುದು ಏನು ಆಪ್ಷನ್ ಎ ನಾಮಪದ ಆಪ್ಷನ್ ಬಿ ವಿಶೇಷಣ ಆಪ್ಷನ್ ಸಿ ಕೃದಂತ ವಿಶೇಷಣ ಆಪ್ಷನ್ ಡಿ ಕ್ರಿಯಾ ವಿಶೇಷಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕ್ರಿಯಾ ವಿಶೇಷಣ ವೆಲ್ಲಗೆ ಎಂಬುದು ಕ್ರಿಯಾ ವಿಶೇಷಣ ಪದವಾಗಿದೆ ಹರಟೆ ಮಲ್ಲ ಎಂಬಲ್ಲಿ ಯಾವ ಸಮಾಸವಿದೆ ಆಪ್ಷನ್ ಎ ಕರ್ಮಧಾರೆಯ ಸಮಾಸ ಆಪ್ಷನ್ ಬಿ ಅಂಶಿ ಸಮಾಸ ಆಪ್ಷನ್ ಸಿ ತತ್ಪುರುಷ ಸಮಾಸ ಆಪ್ಷನ್ ಡಿ ದ್ವಿಗು ಸಮಾಸ ದ ರೈಟ್ ಆನ್ಸರ್ಸ್ ಆಪ್ಷನ್ ಸಿ ತತ್ಪುರುಷ ಸಮಾಸವಿದೆ ಕೆಳಗಿನವುಗಳಲ್ಲಿ ಯಾವುದು ಅವಧಾರಣೆಯಿಂದ ಕೂಡಿದ ಪದವಾಗಿದೆ ಆಪ್ಷನ್ ಎ ನಾನು ಆಪ್ಷನ್ ಬಿ ನಾನೇ ಆಪ್ಷನ್ ಸಿ ನಾನು ಆಪ್ಷನ್ ಡಿ ನಾನು ದ ರೈಟ್ ಆನ್ಸರ್ಸ್ ಆಪ್ಷನ್ ಬಿ ನಾನೇ ಎಂಬುವುದು ಅವಧಾರಣೆಯಿಂದ ಕೂಡಿದ ಪದವಾಗಿದೆ ಪಡುವಣ ಎಂಬಲ್ಲಿ ಯಾವ ಸಂಧಿ ಇದೆ ಆಪ್ಷನ್ ಎ ಆಗಮ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಲೋಪಸಂಧಿ ಆಪ್ಷನ್ ಡಿ ಆದೇಶ ಸಂಧಿ ದ ರೈಟ್ ಆನ್ಸರ್ಸ್ ಆಪ್ಷನ್ ಎ ಆಗಮ ಸಂಧಿ ಪಡುವಣ ಎಂಬಲ್ಲಿ ಆಗಮ ಸಂಧಿ ಇದೆ ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ಏನು ಆಪ್ಷನ್ ಎ ವಿದ್ಯೆಯ ಅಭ್ಯಾಸ ಆಪ್ಷನ್ ಬಿ ವಿದ್ಯೆಯಿಂದ ಅಭ್ಯಾಸ ಆಪ್ಷನ್ ಸಿ ವಿದ್ಯೆಗೆ ಅಭ್ಯಾಸ ಆಪ್ಷನ್ ಡಿ ವಿದ್ಯೆ ಮತ್ತು ಅಭ್ಯಾಸ ದ ರೈಟ್ ಆನ್ಸರ್ಸ್ ಆಪ್ಷನ್ ಎ ವಿದ್ಯೆಯ ಅಭ್ಯಾಸ ಎಂಬುದರು ಎಂಬುದು ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪವಾಗಿದೆ ಹುಂಚ ಎಂಬುದು ಯಾವ ಪದವಾಗಿದೆ ಆಪ್ಷನ್ ಎ ಪುಲ್ಲಿಂಗ ಆಪ್ಷನ್ ಬಿ ಶ್ರೀಲಿಂಗ ಆಪ್ಷನ್ ಸಿ ನಪುಂಸಕಲಿಂಗ ಆಪ್ಷನ್ ಡಿ ಉಭಯಲಿಂಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಪುಂಸಕಲಿಂಗ ಹುಂಜ ಎಂಬುದು ಈ ಲಿಂಗಕ್ಕೆ ಸೇರಿದೆ ವಿಮರ್ಶಕ ಎಂಬುದು ಯಾವ ವಾಚಕ ಆಪ್ಷನ್ ಎ ಪುಲ್ಲಿಂಗ ವಾಚಕ ಆಪ್ಷನ್ ಬಿ ಶ್ರೀಲಿಂಗ ವಾಚಕ ಆಪ್ಷನ್ ಸಿ ಪುಂ ಶ್ರೀಲಿಂಗ ವಾಚಕ ಆಪ್ಷನ್ ಡಿ ನಪುಂಸಕಲಿಂಗ ವಾಚಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪುಲ್ಲಿಂಗ ವಾಚಕಕ್ಕೆ ಸೇರಿದೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಗುಣಿತ ರೂಪವಾಗಿದೆ ಆಪ್ಷನ್ ಎ ಭಾವಾವೇಶ ಆಪ್ಷನ್ ಬಿ ಭಾವಾವೇಶ ಆಪ್ಷನ್ ಸಿ ಭಾವೇಶ ಆಪ್ಷನ್ ಡಿ ಭಾವೇಶ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಭಾವ ಎಂಬುದು ಸರಿಯಾದ ಕಾಗುಣಿತ ರೂಪದ ಪದವಾಗಿದೆ ಮಹಾಶೂರನಾದ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಈ ವಾಕ್ಯದಲ್ಲಿರುವ ಕರ್ತೃಪದ ಯಾವುದು ಆಪ್ಷನ್ ಎ ಮಹಾಶೂರನಾದ ಆಪ್ಷನ್ ಬಿ ಶ್ರೀರಾಮಚಂದ್ರನು ಆಪ್ಷನ್ ಸಿ ರಾವಣನನ್ನು ಆಪ್ಷನ್ ಡಿ ಬಾಣಗಳಿಂದ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಶ್ರೀರಾಮಚಂದ್ರನು ಎಂಬುದು ಈ ವಾಕ್ಯದಲ್ಲಿರುವ ಕರ್ತೃಪದವಾಗಿದೆ ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಯಾವುದು ಆಪ್ಷನ್ ಎ ತಿನ್ನುವುದಿಲ್ಲ ಆಪ್ಷನ್ ಬಿ ತಿನ್ನಲಿಲ್ಲ ಆಪ್ಷನ್ ಸಿ ತಿನ್ನಬೇಡ ಆಪ್ಷನ್ ಡಿ ತಿನ್ನದಿರೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ತಿನ್ನುವುದಿಲ್ಲ ಎಂಬುದು ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಗುಣಿತ ರೂಪದ ಪದವಾಗಿದೆ ಆಪ್ಷನ್ ಎ ವೈಯಕ್ತಿಕ ಆಪ್ಷನ್ ಬಿ ವೈಯಕ್ತಿಕ ಆಪ್ಷನ್ ಸಿ ವೈಯಕ್ತಿಕ ಆಪ್ಷನ್ ಡಿ ವೈಯಕ್ತಿಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವೈಯಕ್ತಿಕ ಎಂಬುದು ಸರಿಯಾದ ಕಾಗುಣಿತದ ರೂಪವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಅನುಕರಣವಾಚಕ ಪದವಾಗಿದೆ ಆಪ್ಷನ್ ಎ ಡವಗುಡು ಆಪ್ಷನ್ ಬಿ ಮರಗುಡು ಆಪ್ಷನ್ ಸಿ ಹರಿಹಾಯು ಆಪ್ಷನ್ ಡಿ ನೆನೆಗುದಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಡಬಗುಡು ಎಂಬುದು ಅನುಕರಣವಾಚಕ ಪದವಾಗಿದೆ ಕಂಬಿ ಕೀಳು ಎಂಬುದು ಯಾವ ಪದವಾಗಿದೆ ಆಪ್ಷನ್ ಎ ಗಾದೆ ಮಾತು ಆಪ್ಷನ್ ಬಿ ನುಡಿಗಟ್ಟು ಆಪ್ಷನ್ ಸಿ ಸಮಾಸ ಪದ ಆಪ್ಷನ್ ಡಿ ಕುರುದ ಪದ ಪದ ದ ರೈಟ್ ಆನ್ಸರ್ ಆಪ್ಷನ್ ಬಿ ನುಡಿಗಟ್ಟು ಕಂಬಿ ಕೀಳು ಎಂಬುದು ನುಡಿಗಟ್ಟು ಪದವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕ್ರಿಯಾಪದ ರೂಪವಾಗಿದೆ ಆಪ್ಷನ್ ಎ ಕಿತ್ತಿದನು ಆಪ್ಷನ್ ಬಿ ಕೀಳಿದನು ಆಪ್ಷನ್ ಸಿ ಕಿತ್ತನು ಆಪ್ಷನ್ ಡಿ ಕಿತ್ತುವುದು ದ ರೈಟ್ ಇಸ್ ಆಪ್ಷನ್ ಸಿ ಕಿತ್ತನು ಎಂಬುದು ಕ್ರಿಯಾಪದ ರೂಪವಾಗಿದೆ ರೈಲಿನಲ್ಲಿ ಊರಿಗೆ ಅವನು ಹೋದನು ಈ ವಾಕ್ಯದ ಕರ್ತೃಪದ ಯಾವುದು ಆಪ್ಷನ್ ಎ ರೈಲು ಆಪ್ಷನ್ ಬಿ ಅವನು ಆಪ್ಷನ್ ಸಿ ಊರು ಆಪ್ಷನ್ ಡಿ ಹೋದನು ದ ರೈಟ್ ಇಸ್ ಆಪ್ಷನ್ ಬಿ ಅವನು ಎಂಬುದು ಈ ವಾಕ್ಯದ ಕರ್ತೃ ಪದವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಸಕರ್ಮಕ ಕ್ರಿಯಾಪದಕ್ಕೆ ಆಪ್ಷನ್ ಎ ಇರು ಆಪ್ಷನ್ ಬಿ ಬಾಳು ಆಪ್ಷನ್ ಸಿ ಹಾರು ಆಪ್ಷನ್ ಡಿ ಹೀರು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಹೀರು ಎಂಬುದು ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಕಾಡಿಲ್ಲ ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಆಗಮ ಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ವ್ಯಂಜನ ಸಂಧಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲೋಪಸಂಧಿ ಕಾಡಿಲ್ಲ ಎಂಬ ಪದದಲ್ಲಿ ಲೋಪಸಂಧಿ ಇದೆ ಹೋಗಕೂಡದು ಎಂಬುದರ ಕ್ರಿಯಾಪದ ಏನು ಆಪ್ಷನ್ ಎ ಪ್ರತಿಷೇಧಾರ್ಥಕ ಆಪ್ಷನ್ ಬಿ ನಿಷೇಧಾರ್ಥಕ ಆಪ್ಷನ್ ಸಿ ನಿಷೇಧಾರ್ಥಕ ಆಪ್ಷನ್ ಡಿ ಪ್ರಶ್ನಾರ್ಥಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಿಷೇಧಾರ್ಥಕ ಹೋಗಕೂಡದು ಎಂಬುದರ ಎಂಬುವುದು ನಿಷೇಧಾರ್ಥಕ ಕ್ರಿಯಾಪದವಾಗಿದೆ ದಿಟವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರ ಬಿಂದ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಆಪ್ಷನ್ ಎ ಉಪಮ ಅಲಂಕಾರ ಆಪ್ಷನ್ ಬಿ ರೂಪಕ ಅಲಂಕಾರ ಆಪ್ಷನ್ ಸಿ ಉತ್ಪ್ರೇಕ್ಷೆ ಅಲಂಕಾರ ಆಪ್ಷನ್ ಡಿ ದೀಪಕ ಅಲಂಕಾರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಉತ್ಪ್ರೇಕ್ಷೆ ಅಲಂಕಾರವು ಈ ವಾಕ್ಯದಲ್ಲಿ ಕಂಡುಬರುತ್ತದೆ ಚಂದ್ರಮುಖಿ ಎಂಬಲ್ಲಿ ಯಾವ ಸಮಾಸವಿದೆ ಆಪ್ಷನ್ ಎ ಹರಿಸಮಾಸ ಆಪ್ಷನ್ ಬಿ ಗಮಕ ಸಮಾಸ ಆಪ್ಷನ್ ಸಿ ಕರ್ಮಧಾರೆಯ ಸಮಾಸ ಆಪ್ಷನ್ ಡಿ ಬಹರ್ವಿಯ ಸಮಾಸ ದ ರೈಟ್ ಆನ್ಸರ್ಸ್ ಆಪ್ಷನ್ ಡಿ ಬಹುರ್ವಿಯ ಸಮಾಸ ಚಂದ್ರಮುಖಿ ಎಂಬಲ್ಲಿ ಬಹುರ್ವೀಯ ಸಮಾಸವಿದೆ ತಾವು ಎಂಬುದು ಯಾವ ಸರ್ವನಾಮ ಪದವಾಗಿದೆ ಆಪ್ಷನ್ ಎ ಪುರುಷವಾಚಕ ಆಪ್ಷನ್ ಬಿ ಆದ ಆತ್ಮಾರ್ಥಕ ಆಪ್ಷನ್ ಸಿ ಉತ್ತಮ ಪುರುಷ ಆಪ್ಷನ್ ಡಿ ಸಂಬಂಧ ವಾಚಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆತ್ಮಾರ್ಥಕ ಎಂಬುದು ತಾವು ಪದದ ಸರ್ವನಾಮ ಪದವಾಗಿದೆ ಶಾಖೋತ್ಪನ್ನ ಪದವಿಡಿಸಿ ಬರೆಯಿರಿ ಆಪ್ಷನ್ ಎ ಶಾಖೋ ಪ್ಲಸ್ ಉತ್ಪನ್ನ ಆಪ್ಷನ್ ಬಿ ಶಾಖೋ ಪ್ಲಸ್ ಉತ್ಪನ್ನ ಆಪ್ಷನ್ ಸಿ ಶಾಖೆ ಪ್ಲಸ್ ಉತ್ಪನ್ನ ಆಪ್ಷನ್ ಡಿ ಶಾಖ ಪ್ಲಸ್ ಉತ್ಪನ್ನ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಶಾಖ ಪ್ಲಸ್ ಉತ್ಪನ್ನ ಈಕ್ವಲ್ ಶಾಖೋತ್ಪನ್ನ ಹೆಮ್ಮರ ಪದ ಬಿಡಿಸಿ ಬರೆಯಿರಿ ಆಪ್ಷನ್ ಎ ಹೆಮ್ಮ ಪ್ಲಸ್ ಮರ ಆಪ್ಷನ್ ಬಿ ಹಿರಿದಾದ ಪ್ಲಸ್ ಮರ ಆಪ್ಷನ್ ಸಿ ಹಿರಿದ ಪ್ಲಸ್ ಮರ ಆಪ್ಷನ್ ಡಿ ಹೆಂ ಪ್ಲಸ್ ಮರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹಿರಿದಾದ ಪ್ಲಸ್ ಮರ ಈಕ್ವಲ್ಸ್ ಹೆಮ್ಮರ ಮರ ಧನ್ಯವಾದಗಳು ಸ್ನೇಹಿತರೆ